ಆಕ್ಚುಲಿ ಈ ಅವಾರ್ಡ್ ಗೆ ಆಲ್ಮೋಸ್ಟ್ ಎಲ್ಲ ಅವಾರ್ಡ್ಸ್ ಗೆ ಸಿಕ್ಕಾಪಟ್ಟೆ ಕಷ್ಟ ಆಗಿರಬಹುದು ತುಂಬಾ ಟಫ್ ಆಗಿರುತ್ತೆ ಒಂದು ಅವಾರ್ಡ್ ಅನ್ನು ಕೊಡೋದಕ್ಕೆ ಈ ನಾಮಿನೇಷನ್ಸ್ ನೋಡಿದ ಎಲ್ಲರೂ ಕೂಡ ಸಿಕ್ಕಾಪಟ್ಟೆ ಸೂಪರ್ ಆಗಿ ಆಕ್ಟ್ ಮಾಡಿರುವಂತವರೇ ನಿಮಗೆ ಅವಾರ್ಡ್ ಸಿಕ್ಕಿದೆ ಕಂಗ್ರಾಚುಲೇಷನ್ಸ್ ಓವರ್ ಟು ಯು ಥ್ಯಾಂಕ್ ಯು ಎಲ್ಲರಿಗೂ ನಮಸ್ಕಾರ ಕ್ರಿಟಿಕ್ಸ್ ಅವಾರ್ಡ್ ಒಂತರ ಒಳ್ಳೆ ಬ್ರಿಡ್ಜ್ ಅಂತ ಹೇಳಬಹುದು ಯಾಕೆಂದ್ರೆ ಸಿನಿಮಾ ಮತ್ತೆ ನಮ್ಮ ಸಿನಿಮಾದವರು ಮತ್ತೆ ವಿಮರ್ಶಕರು ವಿಮರ್ಶೆ ಇದೆಯಲ್ಲ ಇದ್ರ ಮಧ್ಯೆ ಈ ಇಬ್ಬರ ಮಧ್ಯೆ ಒಂದು ಹೆಲ್ದಿ ರಿಲೇಶನ್ಶಿಪ್ ಇರಬೇಕಾಗುತ್ತೆ ಅದಕ್ಕೆ ಇದು ತುಂಬ ಚೆನ್ನಾಗಿ ಹೆಲ್ಪ್ ಮಾಡುತ್ತೆ ಅಂತ ಅನ್ಕೊಂತೀನಿ ಯಾಕೆಂದರೆ ನಾನೇ ತುಂಬ ಸರಿ ಜಗಳಾಡಿದ್ದೀನಿ ಶರಣವರ ಹತ್ರ ಜಗಳಾಡಿದ್ದೀನಿ ಶ್ಯಾಮ್ ಪ್ರಸಾದ್ ಅವರ ಹತ್ರ ಜಗಳಾಡಿದ್ದೀನಿ ಶಶಿಪ್ರಸಾದ್ ಅವ್ರ ಹತ್ರ ಆಡಿಲ್ಲ ಇನ್ನೂ ತುಂಬ ಜನ ಜೊತೆ ಜಗಳಾಡಿದ್ದೀನಿ ಕೆಲವೊಂದು ಸಿನಿಮಾಗಳ ವಿಷಯಕ್ಕೆ ಬಂದಾಗ ರಿವ್ಯೂಗಳು ನೋಡಿದಾಗ ಎಲ್ಲ ಸೊ ಅದನ್ನೆಲ್ಲ ಮೀರಿ ಅದೊಂದು ಸಂಬಂಧ ತುಂಬ ಚೆನ್ನಾಗಿ ಇರಬೇಕು ಆ ಥರದ ನಿಟ್ಟಿನಲ್ಲಿ ತುಂಬ ಒಳ್ಳೆ ಹೆಜ್ಜೆ ಥ್ಯಾಂಕ್ ಯು ವೆರಿ ಮಚ್ ನಮ್ಮನ್ನ ಇಡೀ ಚಿತ್ರತಂಡದ ಶ್ರಮ ಪಾಪ್ಕಾರ್ನ್ ಮಂಕಿ ಟೈಗರ್ ಸಿನಿಮಾ ಅದು ನನ್ನ ಇಡೀ ಚಿತ್ರತಂಡಕ್ಕೆ ಇದನ್ನು ಅರ್ಪಿಸ್ತೀನಿ ಥ್ಯಾಂಕ್ ಯು ಒಂದು ಹೆಲ್ದಿ ರಿಲೇಶನ್ಶಿಪ್ ಬಗ್ಗೆ ಮಾತಾಡಿರೋದ್ರಿಂದ ಐ ಥಿಂಕ್ ಹೇಳ್ತೀನಿ ಬೇರೆ ಥರ ತಗೋಬಾರ್ದು ಏನಂದರೆ ಒಂದು ಸಿನಿಮಾನ ಒಂದು ಲೈನಿನಲ್ಲಿ ಒಂದು ಪದದಲ್ಲಿ ಒಂದು ಸಾಲಿನಲ್ಲಿ ಹೊಡೆದಾಕೋದು ತುಂಬ ಕಷ್ಟ ಅದನ್ನು ರಿವ್ಯೂ ಅಂತ ತಗೊಳಕ್ಕಾಗಲ್ಲ ಅದನ್ನು ಅಂದರೆ ನನಗೆ ಅನಿಸ್ತಿರೋದು ಸೊ ಆರಾಮಾಗಿ ಸಿನಿಮಾ ನೋಡಬೇಕಾದ್ರೆ ಒಂದೊಂದು ಲೈನಲ್ಲಿ ಟ್ವೀಟ್ ಮಾಡೋದಕ್ಕಿಂತ ನನಗೆ ಅನಿಸೋದು ಆರಾಮಾಗಿ ಸಿನಿಮಾ ನೋಡಾದ್ಮೇಲೆ ತಲೆ ಕೆಟ್ಟಿದ್ರೆ ಒಂದು ಕಾಫಿ ಕುಡಿದು ಆರಾಮಾಗಿ ಇನ್ನೊಂದ್ಸರಿ ಯೋಚನೆ ಮಾಡಿ ಸಿನಿಮಾದ ಪಾಸಿಟಿವ್ ಏನು ನೆಗೆಟಿವ್ ಏನು ಎಲ್ಲದನ್ನು ಯೋಚನೆ ಮಾಡಿ ಡೀಟೇಲಾಗಿ ಬರೆದಾಗ ಅದು ಬೇರೆ ಥರ ಒಂದು ಖುಷಿ ಕೊಡುತ್ತೆ ನಮಗೂ ಕಲ್ತ್ಕೊಳ್ಳೋಕ್ಕೆ ಸಿನಿಮಾದವರಾಗಿ ಅಥವಾ ತುಂಬ ಚೆನ್ನಾಗಿದ್ದಾಗ ಅದನ್ನು ಇನ್ನೊಂದು ಸ್ವಲ್ಪ ಹೊತ್ತು ಆ ಕಾಫಿ ಫ್ಲೇವರ್ನ ಎಂಜಾಯ್ ಮಾಡ್ದಂಗೆ ಇನ್ನೊಂದು ಸ್ವಲ್ಪ ಹೊತ್ತು ಅದನ್ನು ಆಸ್ವಾದಿಸಿ ತುಂಬ ಚೆನ್ನಾಗಿ ಕೇಳ್ಬೋದು ಅಂತ ಆ್ಯಂಡ್ ತುಂಬ ಆಡ್ಕೊಳ್ಳೋದನ್ನು ತಪ್ಪಾಗುತ್ತೆ ತುಂಬ ಆಡ್ಕೊಳ್ಳೋದಕ್ಕಿಂತ ಸರಿ ತಪ್ಪುಗಳನ್ನ ತುಂಬ ಚೆನ್ನಾಗಿ ಹೇಳಿದ್ರೆ ತುಂಬ ಚೆನ್ನಾಗಿರುತ್ತೆ ಥ್ಯಾಂಕ್ ಯು ಯಾಕೆಂದರೆ ಧನಂಜಯ್ ಒಬ್ಬ ಬರೀ ನಟ ಅಲ್ಲ ಒಳ್ಳೆಯ ಬರವಣಿಗೆಗಾರ ಕೂಡ ಆಮೇಲೆ ರಂಗಭೂಮಿ ಕಲಾವಿದ ನನ್ನ ಸ್ನೇಹಿತ ಮೈಮ್ ರಮೇಶ್ ಅವರ ಜಿ ಪಿ ಆರ್ ಐಯಲ್ಲಿ ಆದಂಥ ಹುಡುಗ ನಾನು ಆಗ ನಾವು ರನ್ನಾಳದಲ್ಲಿದ್ದಾಗಲೂ ಇವರೆಲ್ಲರೂ ಪಾಪ ಒಂದು ಹವ್ಯಾಸಿ ಕಲಾವಿದ ಇವರು ಈ ನೀವು ಜಿ ಟಿ ವಿಯ ರಾಘವೇಂದ್ರ ಹುಣಸೂರು ಇವರು ಆಮೇಲೆ ತುಂಬ ಜನ ಹುಡುಗರು ಇದ್ದಾರೆ ಈಗಾಗಲೇ ಆ ಒಂದು ಈ ಧನಂಜಯ ಜೊತೆನೆ ಬಂದಂಥ ಒಂದಿಷ್ಟು ಹುಡುಗರುಗಳು ಕೆಲಸ ಮಾಡ್ತಿದ್ದಾರೆ ಅದಕ್ಕೆ ಹೇಳೋದು ಯಾವ ನದಿಯಲ್ಲಿ ಯಾವ ನದಿಗಳಲ್ಲಿ ಅಲೆಗಳು ಯಾವ್ಯಾವ ಥರದಲ್ಲಿ ಬಂದು ಒಂದು ಒಳ್ಳೆಯ ಸಿಸ್ಟಮನ್ನು ಒಂದು ಪರಿಸರವನ್ನು ನಿರ್ಮಾಣ ಮಾಡುತ್ತೆ ಅದಕ್ಕೆ ಕಾರಣ ಇವನು ಇದ್ದಾನೆ ಯಾಕೆಂದರೆ ಇವನು ಬರೀ ಇವನು ಒಬ್ಬನೇ ಬೆಳೆಯುವುದಲ್ಲ ಇವನ ಜೊತೆಗೆ ಒಂದು ಚಿಕ್ಕ ತಂಡಗಳನ್ನು ಮಾಡಿಕೊಂಡು ಈಗ ನಮ್ಮ ಹುಡುಗ ಕೃಷ್ಣ ಅವನು ಅಷ್ಟೇ ಎಷ್ಟೋ ಸೋಲ್ಗಳನ್ನು ಕಂಡವನು ಇವನು ಅಷ್ಟೇ ಐರನ್ ಲೆಗ್ ಅಂದರು ಇನ್ನೇನು ಲೆಗ್ ಅಂದರು ಪಗ್ ಅಂದರು ಡಗ್ ಅಂದರು ಇವನಿಗೂ ಅಷ್ಟೇ ಬಟ್ ಅದೆಲ್ಲವನ್ನು ಮೀರೋರಿದೆಯಲ್ಲ ಈಗ ಇದು ಹೂವಿನ ಕಾರ್ಪೆಟ್ ಥರ ಆಗುತ್ತೆ ಹೌದು ಅದಕ್ಕೆ ಕೃಷ್ಣ ಆಗಿರ್ಬೋದು ಇವರಾಗಿರ್ಬೋದು ಈ ತರದ ಹುಡುಗರು ಈಗ ದಿಯಾ ಟೀಮ್ನವ್ರು ಇರ್ಬೋದು ಇಲ್ಲಿ ಇರುವಂತ ಯಾಕೆಂದ್ರೆ ಇವತ್ತು ಚಂದನವನ ಫಿಲ್ಮ್ ಕ್ರಿಟಿಕ್ಸ್ ಅವಾರ್ಡ್ನ ಈ ಸಂದರ್ಭದಲ್ಲಿ ಏನ್ ಗೊತ್ತಾಗುತ್ತೆ ಅಂದ್ರೆ ಬರೀ ಫಿಲ್ಮ್ ಕ್ರಿಟಿಕ್ಸ್ನ ಒಬ್ಬ ವ್ಯಕ್ತಿಗಳಾಗಿ ಇದು ಮಾಡೋದಲ್ಲ ನಿಜವಾದ ಪ್ರತಿಭೆಗೆ ಸಿಗಬೇಕಾದಂತಹ ಒಂದು ಮನ್ನಣೆಯನ್ನು ಕೊಡೋದಿದೆಯಲ್ಲ ಅದನ್ನ ಪ್ರಶಸ್ತಿ ಅಂತ ಕರೀತಾರೆ ನಾನು ಎಷ್ಟೋ ಫಿಲ್ಮ್ ಅವಾರ್ಡ್ಸ್ಗಳಿಗೆ ಆ್ಯಂಕರಿಂಗ್ ಮಾಡಿದ್ದೀನಿ ಇವತ್ತು ನಾನು ಭಾಳ ಖುಷಿಯಾಗಿ ಮನೆ ಒಂಥರ ಆರಾಮಾಗಿ ಕೂತ್ಕೊಂಡು ಆರಾಮಾಗಿ ಮಾತಾಡೋದಿದೆಯಲ್ಲ ಇದೆ ಅದಕ್ಕೆ ಇಲ್ಲಿ ಕಡಿಮೆ ಜನಗಳಿರ್ಬೋದು ಆದರೆ ಜಾಸ್ತಿ ಸಿನಿಮಾದ ಮನಸ್ಸಿನವ್ರು ಇದಿರಲ್ಲ ಅದು ಇಂಪಾರ್ಟೆಂಟ್ ತುಂಬ ಜನ ಇರೋದೇನು ದೊಡ್ಡದಲ್ಲ ಆದರೆ ತುಂಬ ಒಳ್ಳೆಯ ಮನಸ್ಸಿನವ್ರು ಇರೋದು ಇಂಪಾರ್ಟೆಂಟು ಅಂಥ ಮನಸ್ಸನ್ನು ಸೇರಿಸಿದೆ ಅದಕ್ಕೆ ಈ ಥರ ಹುಡುಗರು ಆಗಿರೋದು ಬಹಳ ಖುಷಿಯಾಗುತ್ತೆ ನನಗೆ ಯಾಕೆ ನಾನು ಇವರಿಗಿಂತ ಚಿಕ್ಕವನು ಹೈಟಲ್ಲಿ ಸಾರಿ ವಯಸ್ಸಲ್ಲೂ ಚಿಕ್ಕ ಬಹಳ ಖುಷಿಯಾಗುತ್ತೆ ಕೃಷ್ಣ ರಿಯಲಿ ವೆರಿ ನೈಸ್ ಥ್ಯಾಂಕ್ ಯು ವೆರಿ ಮಚ್ ಅಚೀವ್ಮೆಂಟ್ ತುಂಬ ಚೆನ್ನಾಗಿದೆ ನಮ್ಮ ಪಾಪ್ಕಾರ್ನಲ್ಲಿ ಸೊ ಶೇಖರ್ ಇದೆಲ್ಲ ನಿಮ್ಗೆ ಎಲ್ರಿಗೂ ನಮ್ಮ ಗಲೀಜು ಅಲ್ಲೂ ಇದ್ದಾರೆ ಎಲ್ರಿಗೂ ಥ್ಯಾಂಕ್ ಯು